ಇಂದು ಕಾಂಗ್ರೆಸ್ ಪಕ್ಷದ ಒಂದು ಟಿಕೆಟ್ ಅನ್ನು ಘೋಷಣೆ ಆದ ನಂತರ ಮೂಲ ಕಾಂಗ್ರೆಸ್ಸಿಗರಲ್ಲಿ ಇವತ್ತಿನ ದಿವಸ ಕಳವಳ ಮತ್ತು ಆಕ್ರೋಶ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಂತವರಿಗೆ ಟಿಕೆಟ್ ನೀಡಬೇಕು ಅಂತಕ್ಕಂತ ಒಟ್ಟಾರೆ ಅಭಿಪ್ರಾಯ ಇವತ್ತಿನ ದಿವಸ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ. ಇನ್ನೊಂದು ಸುಣಗಾರ್ ಅವರು ನನ್ನ ಬಗ್ಗೆ ನನಗೆ ಬೇಡದಂತವರು ಅಥವಾ ನನ್ನ ಬಗ್ಗೆ ರಾಜಕೀಯ ಒಂದು ಸಹಿಸದೇ ಇರತಕ್ಕಂಥವರು ತೇಜೋವಧಿ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತಿನ ಪಕ್ಷ ವಿರೋಧಿ ಮಾಡ್ಲಕ್ಕತ್ತಾರ. ಪಕ್ಷದಲ್ಲಿ ಇವತ್ತಿನ ದಿವಸ ಗುಂಪುಗಾರಿಕೆಯನ್ನು ಮಾಡ್ತಾರ, ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ, ಅಥವಾ ಪಕ್ಷ ಬಿಟ್ಟು ಬಿಜೆಪಿ ಕಡೆ ಹೋಗ್ತಾ ಇದ್ದಾರೆ ಅಥವಾ JDS ಕಡೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಅನೇಕ ಊಹಾಪೋಹಗಳನ್ನು ಎಬ್ಬಿಸ್ತಾ ಇದ್ದಾರೆ. ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ನಾನು ಪಕ್ಷದಲ್ಲಿ ನಿಷ್ಠೆಯಿಂದ ಇದ್ದವನು. ಪಕ್ಷದ ಕಾರ್ಯಕರ್ತರು ಇವತ್ತಿನ ದಿವಸ ಅಧಿಕಾರದಲ್ಲಿ ಇರದೇ ಇದ್ದರೂ ಸಹಿತ ಪಕ್ಷ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಇಟ್ಕೊಂಡು ಕೈಲೇ ಖರ್ಚು ಮಾಡಿ ಇವತ್ತಿನ ದಿವಸ ಪಕ್ಷ ಜೀವಂತಿರುವಲ್ಲಿ ನಾನು ಒಬ್ಬ ಕಾರಣ. ಪಕ್ಷ ಇದ್ರೇ ನಾವು ಇರ್ತೀವಿ, ನಾವು ಇದ್ರ ಪಕ್ಷ ಅಲ್ಲ, ಪಕ್ಷದಿಂದ ನಾವು ಇದೀವಿ ಅಂತಕ್ಕಂಥ ಸಿದ್ಧಾಂತ ಕೆಳಗೆ ನಾ ಇದ್ದವ. ಇದರಲ್ಲಿ ಇವತ್ತೇನಾಗಿದೆ, ಬಹುಶಃ ರಾಜ್ಯದಲ್ಲಿ ಬೇರೆ ಪಕ್ಷದ ಒಂದು ಅಲೆ ಇದ್ದಾಗ ನಮ್ಮ ಪಕ್ಷದ ಅಭ್ಯರ್ಥಿಗಳು ಸೋತಿರಬಹುದು. ಇವತ್ತೇನಾಗಿದೆ, ಪುನಃ DK ಶಿವಕುಮಾರ್ ಅವರ ಅಧ್ಯಕ್ಷತೆ ಆದ್ಮ್ಯಾಗ ಯುವಕರಲ್ಲಿ ಚೈತನ್ಯ ತುಂಬಿದೆ. ಹಿಂದಿನ BJP ಸರ್ಕಾರದ ನೋಡಿದ್ರ ಹಿಂದಿನ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಅನೇಕ ಸಾಧನೆಗಳು ಜನ ಮಚ್ಚು ಮೆಚ್ಚುವಂತ ನಿಟ್ಟಿನಲ್ಲಿ ಇವತ್ತು ಜನ ಹೊಳ್ಳಿ ಬಯಸ್ತಾ ಇದೆ. ವಲಸಿಗರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈಗ ನಮ್ಮಲ್ಲಿ ಇತಿಹಾಸದಲ್ಲಿ ಬಹುಶಃ ಈ ತರ ಆಗಿರ್ಲಿಲ್ಲ. ನಾನು 4 ಸಲ ಟಿಕೆಟ್ ತಗೊಂಡಿದ್ದೀನಿ. ಮನೆಗಳಿಗೆ ಟಿಕೆಟ್ ಕೊಟ್ಟು ಮಧ್ಯಾಹ್ನ 3 ಗಂಟೆ ಒಳಗೆ ಹುಡ್ಕೋತ ಬಂದು ನಾಮಿನೇಷನ್ ಮಾಡಿರ್ತಕ್ಕಂಥ ಘಟನೆ ಅದಾವ. ಆದ್ರೆ ಇದು ಇವತ್ತಿನ ದಿವಸ ಇನ್ನೂ ಚುನಾವಣೆ ಡಿಕ್ಲೇರ್ ಆಗಿಲ್ಲ, ಇವತ್ತು ಘೋಷಣೆ ಮಾಡಿದ್ರೆ ಟಿಕೆಟ್ ಅನ್ನೋದರಲ್ಲಿ ನನಗೆ ಸಂಶಯ ಬರ್ತಾ ಇದೆ. ನಮ್ಮ ನಾಯಕರ ಪಾತ್ರ ಏನೂ ಇಲ್ಲ, ಇದ್ರಾಗ ರಾಜ್ಯದ ನಾಯಕರ ಪಾತ್ರ ಏನೂ ಇಲ್ಲ. ಒಬ್ಬ ಇವತ್ತು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಒಬ್ಬ ನಾಯಕ ತನ್ನ ಸಂಬಂಧವನ್ನು ಬೆಳೆಸಿಕೊಂಡು ಅಧಿಕಾರ ದುರುಪಯೋಗ ಮಾಡಿಕೊಂಡು ಕಾರ್ಯಕರ್ತರ ಅಭಿಪ್ರಾಯದ ವಿರೋಧವಾಗಿ ನಿರ್ಣಯ ಕೈಗೊಂಡು ಇವತ್ತು ಘೋಷಣೆ ಮಾಡಿದ್ದಕ್ಕೆ ನಾವು ಇವತ್ತು ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಬರಮಾಡಿಕೊಳ್ಳುವಲ್ಲಿ ನಮ್ದೇನು ತಕರಾರಿಲ್ಲ. ಆದ್ರೆ ಬಂದ ಕೂಡಲೇ ಇವತ್ತು ಟಿಕೆಟ್ ಕೊಡ್ತೀವಿ ಅಲ್ಲಿ ಅನ್ನುವಂಥದ್ದು ತಪ್ಪ. ದುಡಿಲಾರದೆ ಕೂಲಿ ಬೇಕು ಅಂತಕ್ಕಂಥದ್ದು ಅವ್ರದ್ದು ಆಗಿರಬಾರ್ದು. ದುಡಿದು ಕೂಲಿ ಕೇಳಬೇಕು ಅಂತಕ್ಕಂಥ ವಿಚಾರ ಆಗಿರಬೇಕು. ಇವತ್ತು ನಮ್ಮ ಕಾರ್ಯಕರ್ತರು ದುಡಿದಾರು 20 ವರ್ಷದಿಂದ. ಅವ್ರು ಇವತ್ತಿನ ದಿವಸ ಆ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ಸಹಿತ ಚುನಾವಣೆಯಲ್ಲಿ ಮಾಡಬೇಕು ಅಂತಕ್ಕಂಥ ಕಾರ್ಯಕರ್ತರ ಅದರ ಒಂದು ವೇಳೆ ಹೈಕಮಾಂಡ್ ಇವತ್ತಿನ ದಿವಸ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯನೂ ಸಹಿತ ಕೇಳದೇನೆ ಇವತ್ತಿನ ದಿವಸ ತೀರ್ಮಾನ ಕೈಗೊಂಡಿದ್ರು ನಾನು ಒಪ್ಕೋಬಹುದು. ಆ ಕಾರ್ಯಕರ್ತರು ಒಪ್ಕೊಳ್ತಾ ಇಲ್ಲ. ನೀವು ಒಪ್ಕೋಬೇಕನ್ನಂಗಿತ್ತು ಅಂತ ಕಾರ್ಯಕರ್ತರ ಹೆಪ್ರೆ ಕ್ರೋಢೀಕರಿಸಿ ನಿಮ್ಮ ಇಂಟೆಲಿಜೆನ್ಸಿ ಕೊಟ್ಟು ತೋಡ್ರಿ ಅಂದ್ರೆ ಮಾತ್ರ ಪಕ್ಷ ಗೆಲ್ಲಬೇಕಿಲ್ಲ ನಮ್ಮ ಎಲ್ಲರಿಗೂ. ಆದ್ರೆ ವಲಸಿಗರು ಇವತ್ತು ಬಂದು ಕೂಡಲೇ ಮಣಿ ಹಾಕ್ತಿವತ್ತಂದ್ರೆ ಯಾವಾದ್ರಿ ಎಲ್ಲಿ ನಾ ಇದು ಏನು ಪಕ್ಷ ದೊಡ್ಡದಾರ ಒಂದ್ ದಿವಸ ಕಾರ್ಯಕ್ರಮ ಮಾಡ್ಯಾರ ಪಕ್ಷ ಸಿದ್ಧಾಂತಗಳು ಗೊತ್ತದವ ಅಂತ ಇವನವ್ರ ಅಲ್ಲಿ JDS ಪಕ್ಷದಲ್ಲಿ 2 ಸಲ ಆರಿಸಿ ಬಂದ್ರ 2 ಸಲ ಮಂತ್ರಿ ಮಾಡ್ಯಾರ, 5 ಸಲ ಬಿದ್ದಾರ ಅವ್ರು ಸೋತಾರಲ್ಲಿ. ಆದರೂ ಅವರು ದೇವೇಗೌಡ ಕೈ ಬಿಟ್ಟಿಲ್ಲ ಅಲ್ಲಿ. ಅಂತವ್ರಿಗೆ ಇವತ್ತು ಮೋಸ ಮಾಡಿ ಅವ್ರು ಇಲ್ಲಿ ಬಂದಾರ ಅಂದಾಗ ನಮ್ಮಲ್ಲಿ ದಕ್ಕುದು ಬಹಳ ಕಠಿಣ. ಅವರು ನಡೆ ಕಾಂಗ್ರೆಸ್ ನಡೆ ನನ್ನ ನಡೆ ನಮ್ಮ ಕಾರ್ಯಕರ್ತರ ನಡೆ ನನ್ನ ನಡೆ ಟಿಕೆಟ್ ಮಾಡಿ ಹಾಕಬಹುದು. 100% ನಮ್ಮ ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಟಿಕೆಟ್ ಇನ್ನೂ ಸಹಿತ ಬದಲಾವಣೆ ಮಾಡಿ ಕೊಡಬೇಕು ಅಂತಕ್ಕಂಥ ಒತ್ತಡ.